ಗೈಸ್ ವೆಲ್ಕಮ್ ಮೈಕಲ್ ನಮ್ಮ ಹೊಸ ಶೋರೂಮ್ ಅಲ್ಲಿ ಹೊಸ ಎಂಪ್ಲಾಯ್ಸ್ ಎಲ್ಲ ಬಂದಿದ್ದಾರೆ ಸೊ ಅವರೆಲ್ಲ ಬಂದಿದ್ದಾರಾ ಇಲ್ಲ ಅಂತ ಎಲ್ಲ ನೋಡ್ಕೊಂಡು ಬರೋಣ ಅಂಡ್ ಮೈಕಲ್ ಗ್ಯಾರೇಜ್ ಮೈಕಲ್ ಶೋರೂಮ್ಗೆ ಕಾರ್ ಬೇಕಲ್ವಾ ಸೊ ಆ ಕಾರ್ ಎಲ್ಲೆಲ್ಲಿ ಸಿಗುತ್ತೆ ಏನು ಎಲ್ಲ ಇವತ್ತು ವಿಚಾರ ಮಾಡೋಣ ಅಂಡ್ ಇವತ್ತು ಒಂದು ಮಾಫಿಯಾ ಜೊತೆ ಡೀಲ್ ಕೂಡ ಇದೆ ಅದೇನಂತ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮಿಸ್ ಮಾಡಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾನು ಯಾವಾಗಾದರೂ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಸಾರಿ ಫಾರ್ ದ ಲೇಟ್ ಸೊ ಇನ್ಮೇಲಿಂದ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಆ್ಯಂಡ್ ಜಿಮ್ಮಿ ರೂಮಲ್ಲಿ ಜಿಮ್ಮಿ ಇಲ್ಲ ಸೊ ಜಿಮ್ಮಿ ಇದ್ದಿದ್ರೆ ಕರ್ಕೊಂಡು ಹೋಗ್ಬೋದಿತ್ತು ನನ್ನ ಶೋರೂಮ್ ಹೆಂಗಿದೆ ಅಂತ ಎಲ್ಲ ತೋರಿಸ್ಕೊಂಬರ್ಬೋದಿತ್ತು ಓಕೆ ಇವಾಗ ಫಸ್ಟು ಮೈಕಲ್ ಶೋರೂಮ್ ಹತ್ರ ಹೋಗಿ ಯಾವ ಯಾವ ಎಂಪ್ಲಾಯೀಸ್ ಬಂದಿದ್ದಾರೆ ಆ್ಯಂಡ್ ಎಲ್ಲರೂ ಬಂದಿದ್ದಾರೆ ಇಲ್ಲ ಎಲ್ಲ ನೋಡ್ಕೊಂಬರೋಣ ಓಕೆ ನಾನು ರೋಲ್ಸ್ ರಾಯ್ಸ್ ಇಲ್ಲಿದೆ ಹೋದ ಎಪಿಸೋಡಲ್ಲಿ ರೋಲ್ಸ್ ರಾಯ್ಸ್ ಕಲರ್ ಬೇರೆ ಇತ್ತು ಇವಾಗ ಮತ್ತೆ ಕಲರ್ ಚೇಂಜ್ ಮಾಡಿ ಐಸ್ ವೈಡ್ಗೆ ಮಾಡಿದ್ದೀನಿ ಒಂದು ನಿಮಿಷ ಈ ರೇಡಿಯೋನ ಆಫ್ ಮಾಡಿಬಿಡ್ತೀನಿ ಓಕೆ ಗಾಯ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಈಗ ಗ್ಯಾರೇಜ್ಗೆ ಬೇಕಾಗಿರೋ ಕಾರ್ಗಳನ್ನೆಲ್ಲ ತೊಗೊಂಬರೋಣ ಆ್ಯಂಡ್ ಈ ಪ್ರೆಸೆಂಟ್ ಮೈಕಲ್ ಹತ್ರ ಎಷ್ಟು ದುಡ್ಡಿದೆ ಅಂದರೆ $7,58,850 ಇದೆ ಸೊ ಇವಾಗ ಫಸ್ಟು ಶೋರೂಮ್ ಎಲ್ಲಿದೆ ಅಂತ ಮಾರ್ಕ್ ಮಾಡಿಕೊಂಡು ಶೋರೂಮ್ಗೆ ಹೋಗೋಣ ಆಮೇಲೆ ಕಾರ್ ಬಗ್ಗೆ ಡೀಲ್ ಎಲ್ಲ ಮಾತಾಡೋಣ ಯಾಕಂದರೆ ಮೈಕಲ್ ಹತ್ರ ತುಂಬ ದುಡ್ಡಿತ್ತು ಬಟ್ ಮೈಕಲ್ ಎಲ್ಲ ಬರ್ತಾ ಬರ್ತಾ ಖಾಲಿ ಮಾಡ್ಕೊಂಡು ಖಾಲಿ ಮಾಡ್ಕೊಂಡು ಇವಾಗ ಈ ರೇಂಜಿಗೆ ಬಂದಿದ್ದಾನೆ ಸೊ ಮೈಕಲ್ ಹತ್ರ ಇವಾಗ ಇರೋದು ಬರೀ 7,5 ಲಕ್ಷ ಅಂದ್ಕೊಳ್ಳಿ ಆಯಿತಾ ಓಕೆ ಈ 7,5 ಲಕ್ಷದಲ್ಲಿ ಆ ಶೋರೂಮ್ಗೆ ಕಾರ್ಗಳನ್ನ ತರಬೇಕು ಅಂದರೆ ತುಂಬ ಇದಾಗ್ಬಿಡುತ್ತೆ ಓಕೆ ಆ ಒಂದು ಪ್ಲ್ಯಾನ್ ಓಡ್ಸೋಣ ಆ್ಯಂಡ್ ಮಾಫಿಯಾನ ಸಜೆಷನ್ ಕೇಳೋಣ ಏನು ಮಾಡೋದು ಅಂತ ಆ್ಯಂಡ್ ರೋಲ್ಸ್ ರಾಯ್ಸ್ ಮಾಡ್ತಿದ್ದೀರಾ ಹೆಂಗೆ ಓಡ್ತಾ ಇದೆ ಅಂತ ಐ ಥಿಂಕ್ ಇದು ಸ್ಪೀಡ್ ಲಿಮಿಟ್ ಆಗಿದೆ ಅಂತ ಅನ್ಸುತ್ತೆ 161 ಮಾತ್ರ ಹೋಗ್ತಿದೆ ಓಕೆ ಇವಾಗ ಹಂಗೆ ಮೂವ್ ಮಾಡ್ಕೊಂಡು ಹೋಗೋಣ ಶೋರೂಮ್ ಹತ್ರ ಓಕೆ ಡೈರೆಕ್ಟ್ ನಿಮಗೆ ಶೋರೂಮ್ ಹತ್ರ ಸಿಕ್ಬಿಡ್ತೀನಿ ಯಾಕಂದರೆ ಇಲ್ಲೇ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಆ್ಯಂಡ್ ನೀವು ನೋಡ್ತಾ ನೋಡ್ತಾ ನಿಮಗೂ ಕೂಡ ಬೋರ್ ಆಗುತ್ತೆ ಸೊ ಡೈರೆಕ್ಟ್ ಶೋರೂಮ್ ಹತ್ರ ಸಿಕ್ಬಿಡ್ತೀನಿ 5 minutes later ಆ್ಯಂಡ್ ಗೈಸ್ ರಿಯಲಿ ನೀವು ತುಂಬ ಗ್ರೇಟ್ ಯಾಕಂದರೆ ನನಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ನಾನಾಗಲೇ 500 ಸಬ್ಸ್ಕ್ರೈಬರ್ಸ್ ಕೂಡ ರೀಚ್ ಮಾಡಿಬಿಟ್ಟೆ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನಿಮ್ಮ ಸಪೋರ್ಟ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಸೊ ರಿಯಲಿ ತುಂಬ ಥ್ಯಾಂಕ್ಸ್ ನಿಮಗೆ ಯಾಕಂದರೆ ಈ ಒಂದು ಸಪೋರ್ಟ್ ನಾನು ಯಾವತ್ತೂ ನೋಡಿಲ್ಲ ನನ್ನ ಟೆಕ್ ಚಾನಲಲ್ಲಿ ಕೂಡ ಈ ಒಂದು ಸಪೋರ್ಟ್ನ ನೋಡಿಲ್ಲ ಸೊ ನನಗಂತೂ ತುಂಬ ಖುಷಿ ಆಯಿತು ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದೆ ಸೀದಾ ಇವತ್ತು ಕಾರ್ನ ಒಳಗೆ ತಗೊಂಡೋಗೋಣ ಇಲ್ಲಿ ನೋಡ್ತಾ ಇದ್ದೀರಾ ಆಗಲೇ ಎಂಪ್ಲಾಯೀಸ್ ಎಲ್ಲ ಬಂದಿದ್ದಾನೆ ಒಬ್ಬನ ಬಾಡಿ ಗಾರ್ಡ್ ಕೂಡ ಕರೆದಿದ್ದೆ ಅವನು ಕೂಡ ಬಂದಿದ್ದಾನೆ ಓಕೆ ನನ್ನ ಗಾಡಿ ಇಲ್ಲೇ ಬಿಡೋಣ ಯಾವನ್ ಕೇಳ್ತಾನೆ ನನ್ನ ಶೋರೂಮ್ ಅಲ್ಲ ಓಕೆನಾ ಸಾರಿ ಬ್ರೋ ನಿನ್ನ ಕಾರ್ ಅಲ್ಲೇ ನಿಂತ್ಕೊಂಬಿಡು ನಾನು ಇಲ್ಲಿ ಬಿಡೋಕ್ಕಾಗಲ್ಲ ಯಾಕಂದರೆ ನನ್ನ ಗಾಡಿ ಇಲ್ಲೇ ಇರಬೇಕು ಓಕೆ ಇಲ್ಲಿ ನೋಡ್ತಾ ಇದ್ದೀರಾ ಗಾಡಿ ಮಾತ್ರ ತರಿಸಿದ್ದೆ ಒಂದು ಹೋಂಡಾ ಸಿವಿಕ್ ಅಂದರೆ ನಮ್ಮ ಇಂಡಿಯನ್ ಕ್ರಶ್ ಅಂತಂದು ಹೇಳ್ಬೋದು ಆ ಕಾರ್ಗಳಲ್ಲಿ ಅಷ್ಟು ಫೇಮಸ್ ಅದು ಕಾರು ಇನ್ನೊಂದು ಕಾರು ಒಳಗಡೆ ಹೋಗಿ ನೋಡೋಣ ಏನಿದೆ ಅಂತ ಓಕೆನಾ ಫಸ್ಟ್ ಎಂಟ್ರೆನ್ಸ್ ಏ ಬಾಡಿಗಾರ್ಡ್ ಹೆಂಗಿದೆಯಪ್ಪ ಓಕೆ ಬಾಡಿಗಾರ್ಡ್ ಕೂಡ ಬಂದಿದ್ದಾನೆ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಎಂಪ್ಲಾಯೀಸ್ ಎಲ್ಲ ಆಗಲೇ ಇದ್ದಾಗಿದ್ದಾರೆ ನೋಡ್ತಿದ್ದೀರಾ ಅವನು ಗ್ಯಾರೇಜ್ ಬನ್ನಿ ಇಲ್ಲ ನಿಮ್ಗೆ ಈ ಕಡೆ ಎಲ್ಲ ನೋಡಿದ್ದೀರಾ ಅಂದ್ಕೊತೀನಿ ಸೊ ಇನ್ನೇನು ತೋರ್ಸೋದು ಬೇಡ ಅನ್ನಿಸ್ತಾ ಇದೆ ಬಟ್ ನೀವು ನೋಡಬೇಕು ಅಂತ ಇದ್ದರೆ ಓಕೆ ನೋಡ್ಕೊಳ್ಳಿ ಸೊ ಆಲ್ರೆಡಿ 2 ಕಾರ್ ಬಂದಿದ್ದಾವೆ ಆ್ಯಂಡ್ 3 ಕಾರ್ ಇದ್ದಾವೆ ಗುರು 2 ಕಾರ್ ಅಲ್ಲ ಸಾರಿ ಈ ಕಡೆ ಇದೆ ಯಾವುದೋ ಕಾರ್ ಬಂದಿದೆ ಮಾಮೂಲು ಆ್ಯಂಡ್ ಇಲ್ಲೊಂದು ಕಾರ್ ಕೂಡ ಇದೆ ಆ್ಯಂಡ್ ಈ ಕಡೆ ನೋಡ್ಕೊಂಡಾಗ ಒಂದು ಎಸ್ ಯು ವಿ ಇದೆ ಆ್ಯಂಡ್ ಇಲ್ಲಿ ಗ್ಯಾರೇಜರ್ಸ್ ಇವರೆಲ್ಲ ಇದು ಮಾಡ್ತಾ ಇದ್ದಾರೆ ಒಬ್ಬನ ಆಗಲೇ ಇಂಜಿನ್ ಏನೋ ರಿಪೇರಿ ಮಾಡ್ತಾ ಇದ್ದಾನೆ ಆ್ಯಂಡ್ ಈ ಗಾಡಿ ಎಲ್ಲ ಕಿತ್ತೋಗಿದೆ ಮೋಸ್ಟ್ಲಿ ಎಲ್ಲ ರಿಪೇರಿ ಮಾಡ್ತಿರ್ಬೇಕು ರೀಫಿಟ್ಟಿಂಗ್ ಮಾಡಿಕೊಂಡು ಓಕೆ ಈ ಕಡೆ ಪಾರ್ಟ್ ಎಲ್ಲ ಇಷ್ಟಾಗುತ್ತೆ ಆ್ಯಂಡ್ ಆ ಕಡೆ ಪಾರ್ಟ್ ಹೋಗಿ ನೋಡೋಣ ಏನಿದೆ ಅಂತ ನಾನು ಹೇಳ್ದಂಗೆ ಈ ಕಡೆಗೆ ಬಂದರೆ ಒಂದು ಕಾರ್ ಅಡ್ಡ ನಿಂತಿದೆ ನಮಗೆ ಏನಿದ್ರ ಮೇಲೆ ಹತ್ತು ಹೋಗ್ಬಿಡ್ಬೋದು ಓಕೆನಾ ಈ ಕಡೆ ಎಲ್ಲ ಇದು ಸರ್ವಿಸ್ ಸೆಂಟರ್ ಅಂತ ನಿಮ್ಗೆ ಆಗಲೇ ಮುಂಚೆನೇ ತಿಳಿಸ್ಕೊಟ್ಟಿದ್ದೆ ಸೊ ಇಲ್ಲೆಲ್ಲ ಅವ್ರನ್ನೂ ಕೂಡ ಹೈರ್ ಮಾಡಿದ್ದೀನಿ ಒಂದು 2-3 ಇದ್ದಾರೆ ಆ್ಯಂಡ್ ಕಸ್ಟಮರ್ ಮಾತಾಡ್ತಾ ಇದ್ದಾರೆ ಸರ್ವಿಸ್ ಬಗ್ಗೆ ಏನೇನು ಕತೆ ಏನು ಅಂತ ಇಷ್ಟು ಇಲ್ಲೊಂದು ಬಾಡಿಗಾರ್ಡ್ ಕೂಡ ಇದ್ದಾನೆ ಆ್ಯಂಡ್ ನನ್ನ ರೋಲ್ಸ್ ರಾಯ್ಸ್ ಕಾರ್ ಕೂಡ ಇಲ್ಲೇ ಇದೆ ಫುಲ್ ಶೈನಿಂಗ್ ಆಗಿದೆ ಇವಾಗ ಒಳಗಡೆ ಹೋಗಿ ನೋಡೋಣ ಆ್ಯಂಡ್ ನಿಮಗೆ ಹೇಳಿದ್ನಲ್ಲ ಮೇಲೆ ಏನಾರು ಬಿಸ್ನೆಸ್ ಮಾಡಬೇಕು ಅಂತ ಸೊ ಇದನ್ನೇನೋ ಮಾಡಬೇಕಂತ ಅಂದ್ಕೊಂಡಿದ್ದೆ ಬೈಕ್ ಶೋರೂಮ್ ಯಾರೋ ಸಜೆಷನ್ ಕೊಟ್ಟಿದ್ರು ಅದು ಗುಡ್ ಸಜೆಷನೇ ಬಟ್ ಮೇಲೆ ಫ್ರ್ಯಾಂಕ್ಲಿನ್ ನನಗೆ ಟ್ಯಾಕ್ಸಿ ಬಿಸ್ನೆಸ್ನ ನಡೆಸೋಕ್ಕೆ ಒಂದು ಕ್ಯಾಬಿನ್ ಥರ ಆ್ಯಂಡ್ ಎಂಪ್ಲಾಯೀಸ್ನ ಇಡೋಕ್ಕೆಲ್ಲ ಬೇಕು ಅಂತ ಹೇಳಿದ್ದ ಸೊ ಆ ಕಾರಣಕ್ಕೆ ಇಲ್ಲಿ ಇದಿಷ್ಟು ಟೋಟಲ್ ಏರಿಯಾ ಎಲ್ಲ ಅವನಿಗೆ ಕೊಟ್ಬಿಟ್ಟಿದ್ದೀನಿ ಸದ್ಯಕ್ಕೆ ಫ್ರ್ಯಾಂಕ್ಲಿನ್ಗೆ ಸೊ ಫ್ರ್ಯಾಂಕ್ಲಿನ್ ನಾನು ಇಬ್ಬರು ಕೂಡ ಇಲ್ಲಿ ಹೇಳ್ತೀವಿ ಆ್ಯಂಡ್ ಈ ಕಡೆ ನೋಡ್ಕೊಳ್ಳಿ ಇಲ್ಲಿ ಫ್ರ್ಯಾಂಕ್ಲಿನ್ ಕೂತ್ಕೊಂಡು ಆಗಲೇ ಡೀಲ್ ಮಾತಾಡ್ತಾ ಇರ್ತಾನೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಫ್ರ್ಯಾಂಕ್ಲಿನ್ ಬೋರ್ಡ್ಸ್ಕೊಂಡೆಲ್ಲ ಇದು ಮಾಡ್ತಾ ಇದ್ದಾನೆ
ಅದಕ್ಕೆ ಫ್ರಾಂಕ್ಲಿನ್ ಕಸ್ಟಮರ್ ಜೊತೆ ಎಲ್ಲ ಮಾತಾಡ್ತಾ ಇದ್ದಾನೆ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಎಲ್ಲ ಡೌನ್ ಟೌನ್ ಕ್ಯಾಬ್ ಏರಿಯಾ ಕೊಟ್ಟಿರ್ಬಿಟ್ಟಿದ್ದೀನಿ. ಅಂದರೆ ಯಾರಿಗಾದರೂ ಕ್ಯಾಬ್ ಬೇಕಂದ್ರೆ ಬುಕ್ ಮಾಡಿದರೆ ಇಲ್ಲಿ ಕೂತ್ಕೊಂಡು ಕಾಲರ್ಸ್ ಮಾತಾಡೋಕ್ಕೆ ಆ್ಯಂಡ್ ಕ್ಯಾಬ್ ಏನಿದೆ, ಕಾರ್ ಏನು ಕತೆ ಏನು, ಪ್ರತಿಯೊಂದೂ ನೋಡ್ಕೊಳ್ಳೋಕ್ಕೆ ಮೈಕಲ್ ಇದು ಫ್ರಾಂಕ್ಲಿನ್ ಒಂದು ಕ್ಯಾಬಿನ್ ಬೇಕು ಅಂತ ಹುಡುಕ್ತಾ ಇದ್ದ. ಸೊ ಇಲ್ಲಿ ಮೇಲ್ ಖಾಲಿ ತಲಾ ಸದ್ಯಕ್ಕೆ, ಸೊ ಅದಕ್ಕೆ ಇಲ್ಲಿಗೆ ಬಂದ್ಬಿಡು ಅಂತ ಹೇಳಿದ್ದೆ. ಅದಕ್ಕೆ ಫ್ರಾಂಕ್ಲಿನ್ ಕೂಡ ಇಲ್ಲೇ ಬಂದಿದ್ದಾನೆ. ಆ್ಯಂಡ್ ನನಗೂ ಕೂಡ ಸೇಫ್ಟಿ ಇರುತ್ತೆ, ಯಾಕಂದರೆ ಫ್ರಾಂಕ್ಲಿನ್ ಮೇಲ್ ಇರ್ತಾನಲ್ಲ, ಸೊ ಕೆಳಗಡೆ ಶೋರೂಮ್ ಬಿಸ್ನೆಸ್ ಎಲ್ಲ ಅವನು ನೋಡ್ಕೊಂತಿರ್ತಾನೆ, ಪ್ರಾಬ್ಲಮ್ ಏನಾಗಲ್ಲ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಹೋಂಡಾ ಸಿವಿಕ್ ಕಾರ್, ನಿಮಗೆ ತೋರಿಸಿದ್ನಲ್ಲ, ಇದನ್ನು ತೋರಿಸಿಲ್ಲ ಅನ್ಕೊಂತೀನಲ್ವ, ಡೈರೆಕ್ಟ್ ಇವತ್ತು ಇಂಪೋರ್ಟ್ ಮಾಡಿಸಿದ್ದು. ಸೊ ಇದಂತೂ ಎಲ್ರಿಗೂ ತುಂಬ ಇಷ್ಟ ಆಗಿದೆ, ಯಾಕಂದರೆ ಗಾಡಿ ಮಾತ್ರ ಕ್ರೇಜಿ ಆಗಿದೆ, ಇಂಡಿಯಿಂದ ಇಂಪೋರ್ಟ್ ಮಾಡಿಸಿ ಇದು ಮಾಡಿರೋದು. ಆ್ಯಂಡ್ ಈ ಕಡೆ ಎಲ್ಲ ರಿಮ್ ಮ್ಯಾನೇಜ್ಮೆಂಟು, ಈ ಕಡೆ ಎಲ್ಲ ಕಾರ್ಗಳನ್ನ ತರಬೇಕು, ಇನ್ನೂ ತಂದಿಲ್ಲ. ಟೋಟಲಿ ಎಲ್ಲ ಎಂಪ್ಲಾಯೀಸ್ ಬಂದಿದ್ದಾರೆ ಅಂತ ಆಯ್ತು ಅಲ್ಲಿಗೆ, ಇನ್ನು ಯಾರೋ ಬಂದಿರಲ್ಲ ಅಂದ್ಕೊಂಡೆ. ಟೈಮ್ ಎಷ್ಟು ಇವಾಗ? ಓಕೆ, ಆಗಲೇ 2:30 ಆಗಿದೆ ಮಧ್ಯಾಹ್ನ. ಓಕೆ, ಇವಾಗ ಡೈರೆಕ್ಟ್ ಮಾಫಿ ಹತ್ರ ಹೋಗಿ ಡೀಲ್ ಏನಿದೆ ಅಂತ ಮಾತಾಡ್ಕೊಂಬರೋಣ. ಯಾಕಂದರೆ ಈ ಶೋರೂಮ್ಗೆ ಕಾರ್ಗಳು ಬೇಕು ಅಂದರೆ ನನ್ನ ಹತ್ರ ಇರೋ ಬಡ್ಜೆಟ್ಗೆ ಕಾರ್ಗಳು ಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ನನಗೆ ಈಗ ಡೌನ್ ಟೌನ್ ಕ್ಯಾಬ್ ತಗೊಳ್ಳೋಕ್ಕೆ ಫ್ರಾಂಕ್ಲಿನ್ಗೆ ನಾನು ಹೆಲ್ಪ್ ಮಾಡಿದ್ದೆ ದುಡ್ಡು ಕೊಟ್ಟು. ಸೊ ಫ್ರಾಂಕ್ಲಿನ್ ಕೂಡ ಒಳ್ಳೆ ಲಾಭ ಇದೆ ಅಂತಂದು ಹೇಳಿದ್ದ. ಸೊ ಆ ದುಡ್ಡು ಕೂಡ ನನಗೆ ಇಷ್ಟಲ್ಲೇ ವಾಪಸ್ ಬಂದುಬಿಡುತ್ತೆ. ಸೊ ಆ ದುಡ್ಡನ್ನು ಕೂಡ ಇಸ್ಕೊಂಡು ಈಗ ಕಾರ್ಗಳು ಯಾವ್ಯಾವ ಬರ್ತದೆ ಏನು ಎಲ್ಲ ನೋಡ್ಕೊಂಬರೋಣ ಹೋಗಿ. ಫಸ್ಟು ಮಾಫಿ ಹತ್ರ ಒಂದು ಡೀಲ್ ಇದೆ. ಡೀಲ್ ಏನಪ್ಪಾ ಅಂದರೆ ಈಗ ಹೊಸ ಕಾರ್ಗಳನ್ನ ತಗೋಬೇಕಂದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಸೊ ಇವಾಗ ಅವನೇನು ಹೇಳಿದ್ದಾನೆ, ನೀನು ನನ್ನ ಹತ್ರ ಬಂದರೆ ನೋಡಿ ನಿನ್ನ ಹತ್ರ ಮಾತಾಡ್ಬೋದು ಅಂತಂದೆಲ್ಲ ತಿಳಿಸ್ಕೊಟ್ಟಿದ್ದಾನೆ. ಸೊ ಇವಾಗ ಮಾಫಿ ಹತ್ರ ಹೋಗ್ಬೇಕು ಅಂದರೆ ಅವನ ವೇ ಎಲ್ಲಿದೆ ಅಂತ ನೋಡ್ಕೊಳ್ಳೋಣ ಫಸ್ಟ್. ಈಗ ಕಾರ್ಗಳು ನೋಡಿ ಎಷ್ಟು ನಿಂತಿದೆ ಇಲ್ಲಿ ಪಾರ್ಕಿಂಗ್ ಸ್ಲಾಟಲ್ಲಿ ಅಂತ, ತುಂಬ ಕಾರ್ಗಳು ನಿಂತಿದ್ದಾವೆ. ಓಕೆ, ಕಾರು ಮೋಸ್ಟ್ಲಿ ಇಲ್ಲೇ ಅನಿಸುತ್ತೆ ತಗೊಂಡೋಗೋದು. ಓಕೆ, ಇಲ್ಲಿಗೆ ತಗೊಂಡೋಗೋಣ. ಆ್ಯಂಡ್ ಒಬ್ಬರು ಡ್ರೈವರ್ ಕೂಡ ಅವ್ರು ಆಗಲೇ ಕಳಿಸಿದಾರಂತೆ ಇಲ್ಲಿ ಬೋಟ್ ಹತ್ರ. ಸೊ ಅವ್ರನ್ನೂ ಕೂಡ ನೋಡ್ಕೊಂಡು ಬರೋಣ ಒಂದು ನಿಮಿಷ. ಓಕೆ, ಬೀಚಲ್ಲಿ ತುಂಬ ಜನ ಇದ್ದಾರೆ ಇಲ್ಲಿ. ಓಕೆನಾ, ಓಕೆ, ಎಲ್ಲಿದ್ದಾರೆ ಗೊತ್ತಾಗ್ತಾ ಇಲ್ಲ ನನಗೆ. ಓಕೆ, ಒಂದು ನಿಮಿಷ, ಇನ್ನೂ ಬಂದಿಲ್ಲ ಅನ್ಕೊತೀನಿ. ಕಾರ್ ನಂದು ಇಲ್ಲೇ ಪಾರ್ಕ್ ಮಾಡಿ ಅವ್ರಿಗೆ ಒಂದು ಸಲ ಕಾಲ್ ಮಾಡಿ ತಿಳ್ಕೊಳ್ಳೋಣ ಬಂದಿರೋ ಇಲ್ಲ ಅಂತ. ಓಕೆನಾ, 6.5 hours later. ಗಾಯ್ಸ್, ಬೋಟ್ ಕೂಡ ಕಳ್ಸಿಕೊಟ್ಬಿಟ್ರು. ಸೊ ಇವಾಗ ಬೋಟಲ್ಲಿ ಹೋಗೋಣ. ಆ್ಯಂಡ್ ಅವನು ಡ್ರೈವರ್ ಏನು ಬಂದಿಲ್ಲ, ಬಟ್ ಬೋಟ್ ಅವ್ನು ಕಳ್ಸಿಕೊಟ್ಟವ್ರು ಹೋದರು. ಓಕೆನಾ, ಇವಾಗ ಫಸ್ಟ್ ಅಲ್ಲಿಗೆ ಹೋಗ್ಬಿಡೋಣ. ಅಲ್ಲೋಗಿ ಕಾರ್ ಏನೇನು ರೇಟಿಗೆ ಸಿಗುತ್ತೆ ಆ್ಯಂಡ್ ಅವ್ನು ಏನೋ ಒಂದು ಡೀಲ್ ಹೇಳಿದಾರಲ್ಲ ಅದನ್ನು ತಿಳ್ಕೊಂಡೆಲ್ಲ ಬಂದ್ಬಿಡೋಣ. ಓಕೆನಾ, ಡೈರೆಕ್ಟ್ ಇವಾಗ ಆ ಒಂದು ಐಲ್ಯಾಂಡ್ಗೆ ಹೋಗೋಣ. ಮಾಫಿಯಾಗಳು ಯಾಕೆ ಸಿಟೀಲಿ ಇರಲ್ಲ ಅಂದರೆ ಏನಾದರೂ ಥ್ರೆಟನ್ಸ್ ಏನಾದರೂ ಬರ್ತಿದ್ರೆ ಆ್ಯಂಡ್ ಅವ್ರನ್ನ ತುಂಬ ಜನ ಎನಿಮೀಸ್ ಇರ್ತಾರೆ ಅವ್ರಿಗೆ. ಸೊ ಆ ಕಾರಣಕ್ಕೆ ಇಲ್ಲಿದ್ದರೆ ಅವ್ರು ಬೇಗ ಸತ್ತೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರು ದೂರದಲ್ಲಿರ್ತಾರೆ, ತುಂಬ ದೂರದಲ್ಲಿ, ಪೊಲೀಸ್ರಿಗೂ ಸಿಗಲ್ಲ ಯಾರಿಗೂ ಸಿಗಲ್ಲ. ಓಕೆ, ಇವಾಗ ಡೈರೆಕ್ಟ್ ಆ ಒಂದು ಮಾಫಿ ಹತ್ರ ಹೋಗಿ ನಿಮಗೆ ಸಿಗ್ತೀನಿ. ಓಕೆನಾ, ಇಲ್ಲಿ ನೋಡ್ತಾ ಇದ್ದೀರ ಮುಂದೆ ತೆಂಗಿನ ಮರ ಎಲ್ಲ ಕಾಣ್ತಾ ಇದೆ ಫ್ರಂಟ್ ಸೈಡು. ಸೊ ಅದೇ ಈ ಒಂದು ಐಲ್ಯಾಂಡ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ, ಇಲ್ಲಿ ನೋಡ್ತಾ ಇರ್ಬೋದು ಹಿಂಗೆ ಹೋಗ್ಕೊಂಡು ಬೋಟ್ ಹೊಡ್ಕೊಂಡು ಮೈಕಲ್ಲಿ. ಸೊ ಡ್ರೈವರ್ನ ಅವ್ರು ಕಳಿಸ್ಕೊಟ್ಟಿಲ್ಲ, ಅವ್ರು ಬೋಟನ್ನು ಕಳಿಸ್ಕೊಟ್ರು. ಆ ಬೋಟಲ್ಲಿ ಹೋದ್ರೆ ಆಯಿತು, ಡ್ರೈವರ್ ಏನು ಬೇಕಾಗಲ್ಲ. ಓಕೆ, ಇನ್ನೇನು ಬಂದುಬಿಡ್ತು ಐಲ್ಯಾಂಡ್ಸ್, ಇದೆ ಆ ಒಂದು ಐಲ್ಯಾಂಡ್. ಓಕೆ, ಸೆಕ್ಯೂರಿಟಿ ಕೂಡ ತುಂಬ ಹೈ ಲೆವೆಲ್ ಆಗಿಟ್ಟಿದ್ದಾರೆ ಇವರು. ಇಲ್ಲಿ ಏನು ಸಣ್ಣ ಇದಲ್ಲ ಇವರು. ನಿಮಿಷ ಮೈಕಲ್. ಓಕೆ, ನಮಗೆ ಚಿಂತೆ ಪಡೋದಿಲ್ಲ, ಯಾಕಂದ್ರೆ ಆಕ್ಸಿಜನ್ ಎಲ್ಲ ಹಾಕ್ಕೊಂಡಿದ್ದಾನೆ ಮೈಕಲ್. ಓಕೆ, ಇಲ್ಲ ಹತ್ಬಿಟ್ರೆ ಆಯಿತು. ಮೈಕಲ್ ಎಲ್ಲ ಬಿಚ್ಚಿಬಿಡು ಬೇಗ. ಮೈಕಲ್ ಹಂಗೆ ಹಾಕೊಂಡಿರ್ತೀಯೋ. ಓಕೆ, ಇವಾಗ ಮಾಫಿ ಹತ್ರ ಹೋಗಿ ಡೀಲ್ ಏನಂತ ತಿಳ್ಕೊಂಬರೋಣ. ಓಕೆ, ಇಲ್ಲಿ ನೋಡ್ತಿದ್ದೀರಾ ಎಷ್ಟು ಜನ ಇದ್ದಾರೆ ಸೆಕ್ಯೂರಿಟೀಸ್ ಅಂತ. ಅಂಥದ್ದೇನಿದೆ ಈ ಮನೆಯಲ್ಲಿ, ಮನೆ ಮಾತ್ರ ಅಲ್ಟಿ ಅಲ್ಟಿಯಾಗಿ ಕಟ್ಸಿದ್ದಾರೆ, ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಮಾಫಿ ಎಲ್ಲಿದ್ದಾರೆ ಅಂತ ನನಗಿನ್ನೂ ಗೊತ್ತಿಲ್ಲ. ಮೈಕಲ್ ಮಾಸ್ಕ್ ಥರ ಇದನ್ನು ಹಾಕೊಂಬಿಟ್ಟಿದ್ದಾನೆ, ಬಿಚ್ಚಿಲ್ಲ ಮೈಕಲ್. ಓಕೆ, ಏನಾಗಲಿ, ಇಲ್ಲಿ ಮಾಫಿಯಾ ಇಲ್ಲೇ ಇದೆ. ಇವ್ರ ಹತ್ರ ಏನು ಡೀಲು ಏನು ಕತೆ ಎಲ್ಲ ಮಾತಾಡ್ಕೊಂಡು ನಿಮ್ಗೆ ಸಿಗ್ತೀನಿ. ಓಕೆನಾ, ಓಕೆ, ಇವ್ರು ಹೇಳ್ತಿದ್ದಾರೆ ಡೀಲ್ ಏನು ಅಂದರೆ, ಈಗ ಟ್ರಾವೆಲ್ ಮೊನ್ನೆ ಒಂದು ಪ್ರೈಮ್ ಮಿನಿಸ್ಟರ್ನ ಕಿಲ್ ಮಾಡಿದ್ನಲ್ಲ, ಸೊ ನನ್ನ ಫ್ರೆಂಡ್ ಅಂತ ಇವ್ರಿಗೂ ಕೂಡ ಗೊತ್ತಾಗಿದೆ. ಅದು ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ, ಮಾಫಿಯವ್ರಿಗೆ ಮಾತ್ರ ಬೇಗ ಗೊತ್ತಾಗ್ಬಿಡುತ್ತೆ. ಸೊ ಇವ್ರಿಗೆ ಕೂಡ ಗೊತ್ತಾಗ್ಬಿಟ್ಟಿದೆ ಅದು ಹೆಂಗೆ ಗೊತ್ತಾಯ್ತು ಅಂತ ನನಗೆ ನಿಜವಾಗ್ಲೂ ಈಗ ಕೂಡ ಶಾಕ್ ಆಗ್ತಿದೆ. ಆ್ಯಂಡ್ ಅದೇ ಹೇಳ್ದೆ, ನನಗೇನಾದರೂ ಕೆಲಸ ಇದ್ದರೆ ನಿಮ್ಗೆ ಹೇಳ್ತೀನಿ, ಟ್ರಾವೆಲ್ ಕೂಡ ಒಂದ್ಸಲ ಇಲ್ಲಿಗೆ ಬರೋಕ್ಕೆ ಹೇಳು ಅಂತಂದು ಅದನ್ನು ಕೂಡ ಹೇಳಿದ್ದಾರೆ. ಆ್ಯಂಡ್ 5 million ಅಂತಂದು ಅಮೌಂಟ್ ಕೂಡ ಹೇಳಿದ್ದಾರೆ ಅಂದರೆ ಪಕ್ಕ ಇವರೇ ಏನಾದರೂ ಸುಪಾರಿ ಕೊಟ್ಟಿರ್ಬೋದು ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರ ದುಡ್ಡೆಲ್ಲ ಬಿದ್ದಿದೆ ಎಷ್ಟೊಂದು ಡಾಲರ್ಸು. ಸೊ ಇಷ್ಟು ರಿಚ್ ಇರ್ಬೋದಲ್ವ ಇವನು. ಸೊ 50 million ಟ್ರಾವೆಲ್ಗೆ ಕೊಡ್ತೀನಂತ ಹೇಳಿದ್ದು ಮೋಸ್ಟ್ಲಿ ಇವನೇ ಇದೆ ಅಂತ ನನಗೆ ಡೌಟ್ ಬರ್ತಾ ಇದೆ ಇವಾಗಲೂ ಕೂಡ.
ಸೊ ಏನಾದರೂ ಆಗಿರಲಿ, ಬಟ್ ನಂದು ಇವತ್ತು ಈ ಒಂದು ನನ್ನ ಬಿಸ್ನೆಸ್ ಬಗ್ಗೆ ಮಾತಾಡೋ ವಿಷಯ ಏನು ಅಂದರೆ, ಕಾರ್ಗಳು ಒಂದು ಚೀಪ್ ರೇಟಲ್ಲಿ ಅಂದರೆ ಸ್ಕ್ರಾಪಲ್ಲಿ ಹಾಕಿರ್ತಾರಲ್ಲ ಒಳ್ಳೆ ಸೂಪರ್ ಕಾರ್ಸ್ನ. ಸೊ ಆ ಕಾರ್ಸು ಒಳ್ಳೆ ಕಂಡೀಷನ್ ಇರೋ ಕಾರ್ಗಳನ್ನ ಇವ್ರು ಸೆಲೆಕ್ಟ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಟಿರ್ತಾರಂತೆ. ಸೊ ಆ ಕಾರ್ಗಳನ್ನ ತಗೊಂಡು ನಾನೊಂದು 10 ಲಕ್ಷ ಇಲ್ಲ 15 ಲಕ್ಷ ಏನಾದರೂ ಖರ್ಚು ಇಟ್ಬಿಟ್ರೆ ಸಾಕಂತೆ, ತುಂಬ ಇದಾಗ್ಬಿಡುತ್ತಂತೆ, ಒಳ್ಳೆ ಹೊಸ ಕಾರ್ ಆದಂಗೆ ರೆಡಿ ಆಗುತ್ತೆ. ಸೊ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡ ಅಂತಂದೇಳಿ ಪ್ರತಿಯೊಂದು ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಾನೆ. ಸೊ ಇವಾಗ ಅದೇ ಡೀಲ್ ಏನಪ್ಪ ಅಂದರೆ, ಆ ಕಾರ್ಗಳು ಸೆಕೆಂಡ್ ಹ್ಯಾಂಡ್ಲು ಕಾರ್ ಥರ ಒಂಥರ, ಬಟ್ ನಾವು ಹೊಸದಾಗಿ ರೆಡಿ ಮಾಡ್ದಂಗೆ ಇರುತ್ತೆ. ಓಕೆ, ಇವಾಗ ನಾನು ಈ ಒಂದು ಡೀಲ್ ಕೂಡ ಒಪ್ಕೊಂಡಿದ್ದೀನಿ, ಇವನು ಏನು ಹೇಳಿದ್ನೋ ಅದಕ್ಕೆ ಒಪ್ಕೊಂಡಿದ್ದೀನಿ. ಆ್ಯಂಡ್ ಡ್ರೈವರ್ಗೂ ಕೂಡ ಬರೋಕ್ಕೆ ಹೇಳ್ಬಿಡ್ತೀನಿ ಒಂಥರ ಕಾಲ್ ಮಾಡಿ. ಆ್ಯಂಡ್ ಇವನಿಗೆ ಹೇಳಿದ ಮೇಲೆ ಏನು ಡೀಲು ಅದೆಲ್ಲ ಅವ್ನು ಬಂದು ಮಾತಾಡ್ಕೊಂಡು ಹೋಗ್ತಾನೆ. ಸೊ ಇವಾಗ ಆ ಕಾರ್ಗಳನ್ನೆಲ್ಲ ತೊಗೊಂಬಂದ್ಬಿಟ್ರೆ ನಮ್ಮ ಚಿಂತೆ ಇರಲ್ಲ, ಯಾಕಂದರೆ ನಾನು ಹೇಳಿದ್ದೀನಿ ನನ್ನ ಹತ್ರ ಇರೋದು ಇಷ್ಟು ಬಡ್ಜೆಟ್ ಇದೆ ಅಂತಂದು. ಸೊ ಚಿಂತೆ ಮಾಡಬೇಡ, ಆ ಕಾರ್ನೆಲ್ಲ ಫ್ರೀಯಾಗಿ ತಗೊಂಡೋಗು, ರಿಪೇರಿ ಮಾತ್ರ ನಿನ್ನ ದುಡ್ಡಲ್ಲಿ ಮಾಡಿಸ್ಕೊ ಅಂತಂದು ಹೇಳಿದ್ದಾರೆ. ಸೊ ನಮ್ಗೆ ಇದಕ್ಕಿಂತ ಒಳ್ಳೆ ಅಪರ್ಚುನಿಟಿ ಸಿಗಲ್ಲ. ಇವಾಗ ಏನಿದ್ರು ಡೈರೆಕ್ಟ್ ಆ ಕಾರ್ ಹತ್ರ ಹೋಗಿ ಕಾರ್ಗಳು ಹೆಂಗಿದೆ ಏನಂತ ನೋಡ್ಕೊಂಬರೋಣ. ಆ್ಯಂಡ್ ನಾನು ಹೇಳ್ದಂಗೆ ಆ ಒಂದು ಶೋರೂಮಲ್ಲಿ BMW, ಬೆಂಟ್ಲೇ, ಪೋರ್ಷೆ, ಆಮೇಲೆ ಆಡಿ, ಬೆಂಝು ಎಲ್ಲ ಸೂಪರ್ ಕಾರ್ಸ್ನ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಕಾರ್ಸು ಅವ್ರ ಹತ್ರ ಇರುತ್ತೆ. ಸೊ ಆ ಕಾರ್ನೆಲ್ಲ ತಗೊಂಡು ಬೆನಿಗೆ ಕೊಟ್ಟರೆ ಎಲ್ಲ ಹೊಸ್ದಾಗಿ ರಿಪೇರಿ ಮಾಡಿ ಹೊಸ ಕಾರ್ ಮಾಡ್ದಂಗೆ ಮಾಡ್ತಾನೆ. ಓಕೆ, ಈ ಥರ ಮಾಡಿ ಮುಂದಿನ ಎಪಿಸೋಡಲ್ಲಿ ನಿಮಗೆ ಸಿಗ್ತೀನಿ. ಈ ಒಂದು ಎಪಿಸೋಡ್ ಇಷ್ಟೇ. ಈ ಒಂದು ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಆಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.